ಹತ್ತು ಗಂಟೆಯ ಮೊದಲ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ. ಕಾಂಗ್ರೆಸ್ ಟಿಕೆಟ್ ಘೋಷಣೆಗೆ ಕೌಂಟ್ಡೌನ್ ಶುರುವಾಗಿದೆ. ನಿನ್ನೆ ರಾತ್ರಿ ದೆಹಲಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಮೀಟಿಂಗ್ ನಡೀತು. 17 ಕ್ಷೇತ್ರಗಳ ಹೆಸರನ್ನ ಹೈಕಮಾಂಡ್ ಫೈನಲ್ ಮಾಡಿದೆ. ಇವತ್ತೇ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಇವತ್ತು ಸಂಜೆಯೇ 17 ಕ್ಷೇತ್ರಗಳ ಹೆಸರು ಘೋಷಣೆಯಾಗಲಿದೆ. 17 ಕ್ಷೇತ್ರಗಳ ಅಭ್ಯರ್ಥಿಗಳು ನಿನ್ನೆಯ ಸಭೆಯಲ್ಲೇ ಫೈನಲ್ ಮಾಡಲಾಗಿದೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. 17 ಮಂದಿಯ ಪಟ್ಟಿ ಈಗಾಗಲೇ ಫೈನಲ್ ಆಗಿದೆ, ಇವತ್ತೇ ಅನೌನ್ಸ್ ಆಗತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ 7 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಹೆಸರನ್ನ ಘೋಷಣೆ ಮಾಡಿದೆ. ಇವತ್ತು ಸಂಜೆ 17 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುತ್ತೆ. ಅಲ್ಲಿಗೆ ಇನ್ನೂ 4 ಕ್ಷೇತ್ರ ಪೆಂಡಿಂಗ್ ಇರುತ್ತೆ. ಬಳ್ಳಾರಿ, ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಈ 4 ಕ್ಷೇತ್ರಗಳು ಪೆಂಡಿಂಗ್ ಇರುತ್ತೆ. ಇವತ್ತು 17 ಕ್ಷೇತ್ರಗಳು ಅನೌನ್ಸ್ ಆದ್ರೆ ಗೊಂದಲ ಆಗದಂತೆ ಟಿಕೆಟ್ ಹಂಚಿಕೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದೆ ನಿಜ. ಆದರೂ ಕೂಡ ಅನೌನ್ಸ್ ಆದ ನಂತರ ಒಂದಷ್ಟು ಗೊಂದಲ ಇರುತ್ತೆ, ಒಂದಷ್ಟು ಅಸಮಾಧಾನ ಇರುತ್ತೆ. ಯಾಕಂದ್ರೆ ಟಿಕೆಟ್ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದವರಿಗೆ ಕೈ ತಪ್ಪದಂತಹ ಅಸಮಾಧಾನ ಇದ್ದೇ ಇರುತ್ತೆ. ಎಸ್, ಹಾಗಾಗಿ ಹಲವರು ಪಟ್ಟು ಹಿಡಿದಿದ್ದಾರೆ. ಆಕಾಂಕ್ಷಿಗಳ ಲಿಸ್ಟ್ ಬಹಳ ದೊಡ್ಡದಿದೆ. ದೆಹಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಇವತ್ತು ಮತ್ತೊಂದು ಸುತ್ತಿನ ಸಭೆ ಮಾಡಿ ನಂತರ ಅಧಿಕೃತವಾದಂತಹ ಪಟ್ಟಿ ಏನಿದೆ ಆ ಪಟ್ಟಿ ಘೋಷಣೆಯಾಗುತ್ತೆ. ಆದ್ರೆ ಯಾರಿಗ ಅವಕಾಶ? ಸಚಿವರುಗಳು ಯಾರೂ ಕೂಡ ಮನಸ್ಸು ಮಾಡ್ತಾ ಇಲ್ಲ ಕಣಕ್ಕಿಳಿಯೋದಕ್ಕೆ. ಹಾಗಿದ್ರೆ ತಮ್ಮ ತಮ್ಮ ಮಕ್ಕಳನ್ನೇ ಕಣಕ್ಕಿಳಿಸ್ತಾರ? ಅವರಿಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಕೌಂಟ್ಡೌನ್ ಶುರುವಾಗಿದೆ. 17 ಜನ ಕದನ ಕರಿಗಳು ಕಾಂಗ್ರೆಸ್ನಿಂದ ಯಾರಾಗ್ತಾರೆ ರಾಜ್ಯದಲ್ಲಿ ಅನ್ನುವಂತಹ ಕುತೂಹಲಕ್ಕೆ ಇವತ್ತು ಸಂಜೆಯೇ ತೆರೆ ಬೀಳುತ್ತೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಿದ್ರೆ ಯಾರವರು? ಇದೀಗಿರುವಂತಹ ಕುತೂಹಲ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ. ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಕಣಕ್ಕಿಳಿಸಲಾಗುತ್ತೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾರು ಕೂಡ ಸಚಿವರುಗಳು ತಾವು ಕಣಕ್ಕಿಳಿಯೋದಕ್ಕೆ ಸಿದ್ಧ ಇಲ್ಲ, ಅದರ ಬದಲಿಗೆ ತಮ್ಮ ತಮ್ಮ ಕುಟುಂಬಸ್ಥರಿಗೆ ಕಣಕ್ಕಿಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಉತ್ತರ ಕನ್ನಡದ ವಿಚಾರಕ್ಕೆ ಬರೋದಾದ್ರೆ ಅಂಜಲಿ ನಿಂಬಾಳ್ಕರ್ ಅವರನ್ನ ಕಣಕ್ಕಿಳಿಸ್ತಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಬಿಜೆಪಿಯಿಂದ ಕದನಕಲಿ ಯಾರು ಅನ್ನುವಂತಹ ಕುತೂಹಲ ಉತ್ತರ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಅಂಜಲಿ ನಿಂಬಾಳ್ಕರ್ ಅವರನ್ನ ಕಣಕ್ಕಿಳಿಸಬಹುದು ಅನ್ನುವಂತಹ ಮಾಹಿತಿ. ಚಿತ್ರದುರ್ಗದಿಂದ ಚಂದ್ರಪ್ಪ ಸಂಭಾವ್ಯ ಅಭ್ಯರ್ಥಿ. ಚಿತ್ರದುರ್ಗದಿಂದ ಚಂದ್ರಪ್ಪ ಅವರು ಕಣಕ್ಕೆ ಎಳಿತಾರೆ ಅಂತಲೇ ಹೇಳಲಾಗ್ತಾ ಇದೆ. ಇವತ್ತು ಅನೌನ್ಸ್ ಆಗತ್ತೆ. ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರೇ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋದು. ಇನ್ನು ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಮಗಳು, ಮಕ್ಕಳನ್ನೇ ಕಣಕ್ಕಿಳಿಸೋದಕ್ಕೆ ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ ಸಾಕಷ್ಟು ಪ್ರಯತ್ನಗಳಾಗಿತ್ತು. ಈಗ ಸಂಭಾವ್ಯ ಪಟ್ಟಿಯಲ್ಲೂ ಕೂಡ ಇವರಿಬ್ಬರ ಹೆಸರೇ ಇದೆ. ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸಂಭಾವ್ಯ ಅಭ್ಯರ್ಥಿಗಳು ಇವತ್ತು ಸಂಜೆಯ ಒಳಗಡೆ ಫೈನಲ್ ಲಿಸ್ಟ್ ಹೊರಬರುತ್ತೆ. ಹುಬ್ಬಳ್ಳಿ ಧಾರವಾಡ ವಿನೋದ್ ಅಸುಟಿ ಹೆಸರು ಮುಂಚೂಣಿಯಲ್ಲಿದೆ. ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ ಅವರ ಹೆಸರು ಕೂಡ ಇದೆ. ಇನ್ನು ಕೊಪ್ಪಳದಿಂದ ರಾಜಶೇಖರ್ ಹೆಟ್ನಾಳ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಈಗ ನೀವು ನೋಡ್ತಾ ಇರೋದು. ಕೊಪ್ಪಳದಿಂದ ರಾಜಶೇಖರ್ ಹೆಟ್ನಾಳ್, ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡಮನಿ, ಇವರುಗಳ ಹೆಸರುಗಳು ಈಗ ಕೇಳಿ ಬರ್ತಾ ಇದೆ. ಕಲಬುರಗಿಯಿಂದ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರ ಹೆಸರಿದೆ. 17 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಇವತ್ತು ಕಾಂಗ್ರೆಸ್ ಅನೌನ್ಸ್ ಮಾಡುತ್ತೆ. ಬೀದರ್ನಿಂದ ಸಾಗರ್ ಖಂಡ್ರೆ ಅವರ ಹೆಸರಿದೆ. ಇವತ್ತು ಸಂಜೆಯೇ 17 ಕ್ಷೇತ್ರಗಳ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಅವರ ಹೆಸರಿದೆ. ಎಸ್, ಈ ರೀತಿ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ನೋಡ್ತಾ ಇದೀವಿ. ಇವರಿಗೆ ಸಿಗುತ್ತೋ ಇಲ್ಲೋ ಅನ್ನೋದಕ್ಕೆ ಸಂಜೆ ಉತ್ತರ ಸಿಗುತ್ತೆ. ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗಡೆ, ಕಾಂಗ್ರೆಸ್ ಸೇರುವ ಜಯಪ್ರಕಾಶ್ ಹೆಗಡೆ ಅವರಿಗೆ ಮಣೆ ಹಾಕ್ತಾ ಇದೆ ಕಾಂಗ್ರೆಸ್. ಇನ್ನು ಬೆಂಗಳೂರು ದಕ್ಷಿಣದ ವಿಚಾರಕ್ಕೆ ಬರೋದಾದ್ರೆ ಸೌಮ್ಯಾರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ, ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ ಅವರಿಗೆ ಈ ಬಾರಿ ಬೆಂಗಳೂರು ದಕ್ಷಿಣದ ಕಾಂಗ್ರೆಸ್ ಟಿಕೆಟ್. ಇನ್ನು ಬೆಂಗಳೂರು ಸೆಂಟ್ರಲ್ ವಿಚಾರಕ್ಕೆ ಬರೋದಾದ್ರೆ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ. ಹಾಗೆ ಮೈಸೂರಿಂದ ಯಾರು ಅನ್ನೋದು ಬಹಳ ಕುತೂಹಲ ಇದೆ. ಯದುವೀರ್ ಒಡೆಯರ್ ಅವರನ್ನ ಬಿಜೆಪಿ ಕಣಕ್ಕಿಳಿಸ್ತಾ ಇದ್ದಂತೆ ಮೈಸೂರಿನಿಂದ ಯಾರಿಗೆ ಅಂತ ನೋಡ್ತಾ ಇದ್ರೆ ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿಸಬಹುದು ಅನ್ನುವಂತಹ ಸಂಭಾವ್ಯತೆ ಸದ್ಯಕ್ಕೆ ಕಾಣ್ತಾ ಇರೋದು. ಇನ್ನು ರಾಯಚೂರು, ರಾಯಚೂರು ಕೂಡ ಬಹಳ ಕುತೂಹಲವನ್ನು ಮೂಡಿಸ್ತಾ ಇರುವಂತಹ ಕ್ಷೇತ್ರ. ಕುಮಾರ್ ನಾಯಕ್ ಅವರನ್ನ ಕಣಕ್ಕಿಳಿಸ್ತಾ ಇದೆ ಕಾಂಗ್ರೆಸ್. ಹಾಗೆ ರಾಜೀವ್ ಗೌಡ ಅವರನ್ನ ಬೆಂಗಳೂರು ಉತ್ತರದಿಂದ, ಇದೆಲ್ಲವೂ ಕೂಡ ಸಂಭಾವ್ಯದ ಲಿಸ್ಟ್. ಆದರೆ
ಇನ್ನೂ ಕೂಡ ಸ್ಪಷ್ಟವಾದಂತಹ ಚಿತ್ರಣ ಸಿಗಬೇಕಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ, ಹಾಗೆ ಬೆಂಗಳೂರಿನಿಂದ ನಮ್ಮ ರಿಪೋರ್ಟರ್ ಮಾರುತೇಶ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ದೆಹಲಿ ಚಿತ್ರಣ ಪಡೆಯೋಣ. ಮಂಜು, ನಿಜಕ್ಕೂ ಬಹಳ ಕುತೂಹಲ ಮೂಡಿಸ್ತಾ ಇದೆ ಕದನ ಕಲಿಗಳ ಲಿಸ್ಟ್ ಇವತ್ತು ಬಿಡುಗಡೆಯಾಗುತ್ತೆ ಅಂತ. ಒಂದು ಸೆಕೆಂಡ್ ಲಿಸ್ಟ್ನಲ್ಲಿ ಕಾಂಗ್ರೆಸ್ನಿಂದ ಯಾರೆಲ್ಲ ಸಂಭಾವ್ಯ ಅಭ್ಯರ್ಥಿಗಳು ಅಂತ ಪಟ್ಟಿಯನ್ನು ನಾವು ನೋಡ್ತಾ ಇದ್ದೀವಿ. ನೋಡ್ತಾ ಹೋದ್ರೆ ಯಾವೊಬ್ಬ ಸಚಿವರುಗಳು ಕಣಕ್ಕಿಳಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಮಕ್ಕಳನ್ನ ನಿಲ್ಲಿಸ್ತಾರೆ ಅನ್ನೋದು, ಇವತ್ತೇ ಫೈನಲ್, ಇವತ್ತೇ ಘೋಷಣೆ ಆಗುತ್ತಾ, ಇನ್ನೊಂದು ಸುತ್ತಿನ ಸಭೆ ನಡೆಯುತ್ತಾ, ಏನ್ ನಡೀತಾ ಇದೆ ದೆಹಲಿಯಲ್ಲಿ? ಪ್ರತಿಮಾ, ಈ ನಿನ್ನೆಯ ಲಿಸ್ಟ್ ಅನ್ನ ನಾವು ನೋಡಿದಾಗ ಸುಮಾರು 21 ಅಭ್ಯರ್ಥಿಗಳ ಬಗ್ಗೆ, ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ. ಅದರಲ್ಲಿ ಸಿಂಗಲ್ ನೇಮ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಕೆಲವೊಬ್ಬರು ನಿರಾಸಕ್ತಿ ತೋರಿಸಿದ್ದಾರೆ, ಹೆಸರು ಬಂದ ಮೇಲೂ ಕೂಡ ನಿರಾಸಕ್ತಿ ತೋರಿಸಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಮುನಿಸುವ ಅಸಮಾಧಾನವೂ ಕೂಡ ಆಗಿದೆ ಕ್ಷೇತ್ರಗಳ ಇವರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲವನ್ನು ಕೂಡ ಸಿಂಗಲ್ ನೇಮ್ ಮಾಡ್ಕೊಂಡಿದ್ದಾರೆ. ಈ 4 ಪೆಂಡಿಂಗ್ ಇದೆಯಲ್ಲ, ಆ ಪೆಂಡಿಂಗ್ ಅಲ್ಲಿ ಒಂದಷ್ಟು ಹೊಸ ಹೆಸರುಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ನ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಒಟ್ಟು 17 ಜನರಿಗೆ ಒಂದು ರೀತಿಯಲ್ಲಿ ಸಿಂಗಲ್ ನೇಮ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಯಾರ್ಯಾರು ಇನ್ನೂ ಕೂಡ ಸಮ್ಮತಿಯನ್ನು ಸೂಚಿಸಿಲ್ಲ ಅವರಿಗೆ ಇನ್ನೊಮ್ಮೆ ಮನವೊಲಿಸಿ ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಸೂಚನೆ ಆಗಿದೆ. ಅದರಂತೆ ಅವರನ್ನ ಮನವೊಲಿಸಿ ಅಥವಾ ಅವರಿಗೆ ಏನು ಅಗತ್ಯತೆ ಇದೆ ಅದನ್ನ ಪೂರೈಸ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟು ಅವರನ್ನ ಕಣಕ್ಕಿಳಿಸುವಂತಹ ಒಂದು ತಂತ್ರಗಾರಿಕೆ ಈಗ ಕಾಂಗ್ರೆಸ್ ರೂಪಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಮ್ಮೆ ಸಭೆ ಆಗುತ್ತೆ, 10 ಹೊತ್ತಿಗೆ ಸಭೆ ಸೇರ್ತೇವೆ ಅನ್ನುವಂಥದ್ದು ನಿನ್ನೆ ಸಿದ್ದರಾಮಯ್ಯ ಅವರ ಮಾತಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ರು. ಸೊ ಹಾಗಾಗಿ ಆ ಸಭೆಯಲ್ಲಿ ಅಂತಿಮಗೊಳ್ಳುತ್ತೆ. ಇವತ್ತು ಸಂಜೆಯ ಹೊತ್ತಿಗೆ ಕಾಂಗ್ರೆಸ್ನ ಕಲಿಗಳ ಲಿಸ್ಟ್ ಬರಬಹುದು ಅನ್ನುವಂತ ನಿರೀಕ್ಷೆ ಇದೆ. ಒಂದೊಮ್ಮೆ ಇವತ್ತು ಸಭೆ ಜಾಸ್ತಿ ಹೊತ್ತು ನಡೆದ್ರೆ, ಅಂದ್ರೆ 10 ಏನ್ ಕ್ಲಿಯರೆನ್ಸ್ ಇತ್ತು ಆ ಕ್ಲಿಯರೆನ್ಸ್ ಅನ್ನ ಬೇಗ ಮುಗಿಸ್ಕೊಂಡ್ರೆ ಸಂಜೆ ನಿರೀಕ್ಷೆ ಮಾಡಬಹುದು. ಇಲ್ಲವಾದ್ರೆ ನಾಳೆ ಬರುತ್ತೆ, ಯಾಕಂದ್ರೆ ಒಟ್ಟಿಗೆ 80 ಕ್ಷೇತ್ರಗಳ ಟೋಟಲ್ ದೇಶಾದ್ಯಂತ 80 ಕ್ಷೇತ್ರಗಳ 11 ರಾಜ್ಯಗಳ ಕುರಿತಾಗಿ ಸಿಇಸಿ ಆಗಿರುವಂತದ್ದು. ಹಾಗಾಗಿ ಎಲ್ಲವನ್ನ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ. ಆ ಲಿಸ್ಟ್ ಅಲ್ಲಿ ಕರ್ನಾಟಕವೂ ಇರುತ್ತೆ. ಹಾಗಾಗಿ ನಾಳೆವರೆಗೂ ಕಾಯ್ಬೇಕಾಗುತ್ತೆ ಪ್ರತಿಮಾ. ಎಸ್, ಇನ್ನು ಮಾರುತೇಶ್, ನಿಮ್ಮಿಂದ ಹೆಚ್ಚಿನ ಡೀಟೇಲ್ಸ್ ಅನ್ನ ತಗೊಳ್ಳೋದಾದ್ರೆ, ಈಗ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆ ನಡೆಸಿದೆ, ಆದ್ರೆ ಕೆಲವೊಂದಷ್ಟು ಕ್ಷೇತ್ರಗಳು ಬಹಳಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದೆ. ಅದು ಬೆಳಗಾವಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಇನ್ನು ಮೈಸೂರು ಯದುವೀರ್ ಕಣಕ್ಕಿಳಿತಾ ಇದ್ದಂತೆ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಯಾರನ್ನ ನಿಲ್ಲಿಸಬೇಕು ಅಂತ ಈಗ ಲಕ್ಷ್ಮಣ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಕೊನೆ ಕ್ಷಣದ ಈಗ ಸಂಭಾವ್ಯ ಪಟ್ಟಿ ಏನು ನೋಡಿದ್ವಿ, ಕೊನೆ ಕ್ಷಣದ ಅಚ್ಚರಿಯ ಬೆಳವಣಿಗೆ ಬದಲಾವಣೆ ಏನಾದರೂ ಆಗ್ಬೋದಾ? ಶ್ವೇತಾ, ಬಹಳ ಕುತೂಹಲ ಇರುವಂತದ್ದು 2 ಪ್ರಮುಖ ಕ್ಷೇತ್ರಗಳು, ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಇನ್ನೊಂದು ಬೆಂಗಳೂರು ಉತ್ತರ. ಈಗ ಇರುವಂತ ಮಾಹಿತಿಯ ಪ್ರಕಾರ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಗಳನ್ನು ನೋಡಿದಾಗ ಮೈಸೂರಿನಲ್ಲಿ ಲಕ್ಷ್ಮಣ್ ಅವರಿಗೆ ಮುಖ್ಯಮಂತ್ರಿಗಳು ಪ್ರಾಮಿಸ್ ಮಾಡಿದ್ದಾರೆ, ನಿನ್ಗೆ ಟಿಕೆಟ್ ಕೊಡ್ತೀನಿ, ಎಲ್ಲದಕ್ಕೂ ಕೂಡ ಸಿದ್ಧ ಆಗುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದು. ಅದರಂತೆ ಲಕ್ಷ್ಮಣ್ ಅವರು ವಿಟಮಿನ್ ಎಂ ಅಂದ್ರೆ ಆರ್ಥಿಕವಾಗಿಯೂ ಕೂಡ ಯಾವೆಲ್ಲ ಖರ್ಚುಗಳು ಬರುತ್ತೆ ಅದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡು ತಯಾರಿಗಳನ್ನು ಶುರು ಮಾಡಿದ್ದಾರೆ. ಸೊ ಈಗ ಅಲ್ಲಿ ಒಂದು ಸ್ಟ್ರಾಟಜಿ ಚೇಂಜ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರಗಳಿತ್ತು. ಅಲ್ಲಿ ಸದಾನಂದ ಗೌಡರ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಇವತ್ತು ಅವರು ತಮ್ಮ ಡಿಸಿಷನ್ ಕೂಡ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಸದಾನಂದ ಗೌಡರು ಅಭ್ಯರ್ಥಿ ಆಗಬಹುದಾ ಅನ್ನುವಂತ ಚರ್ಚೆಗಳಿದಾವೆ. ಇನ್ನೂ ಕೂಡ ಅದು ಯಾವ ಹಂತಕ್ಕೆ ತಲುಪಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಟಿಕೆಟ್ ಖಚಿತ ಆಗೋದ್ರೆ ಆಗುತ್ತೆ ಅನ್ನುವಂಥದ್ದಾದ್ರೆ ಮಾತ್ರ ಸದಾನಂದ ಗೌಡರು ತಮ್ಮ ನಿರ್ಧಾರವನ್ನ ತಿಳಿಸ್ತಾರೆ. ಒಂದ್ ವೇಳೆ ಟಿಕೆಟ್ ಸಿಗದೇ ಇದ್ರೆ ಕಾಂಗ್ರೆಸ್ನ ಒಳಗೆ ಅವರು ನಿರ್ಧಾರ ಪ್ರಕಟಿಸಿ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗಲ್ಲ, ಅದರ ಅಗತ್ಯತೆ ಕೂಡ ಅವರಿಗೆ ಬರೋದಿಲ್ಲ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೂ ಕೂಡ ಸದಾನಂದ ಗೌಡರ ಹೆಸರಿದೆ. 2 ಕ್ಷೇತ್ರಗಳಲ್ಲೂ ಕೂಡ ಇನ್ನು ಸಂಭಾವ್ಯ ಅಭ್ಯರ್ಥಿಗಳು, ಒಂದ್ ಕಡೆ ಉತ್ತರದಲ್ಲಿ ರಾಜೀವ್ ಗೌಡರ ಹೆಸರು ಕೇಳಿ ಬರ್ತಾ ಇದೆ, ಮೈಸೂರಿನಲ್ಲಿ ಲಕ್ಷ್ಮಣ್ ಹೆಸರು ಕೇಳಿ ಬರ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಈ 2 ಸಂಭಾವ್ಯ ಅಭ್ಯರ್ಥಿಗಳಲ್ಲಿ ಬದಲಾವಣೆ ಅಂತೂ ನಿಶ್ಚಿತವಾಗಿಯೂ ಆಗೇ ಆಗುತ್ತೆ. ಆ ಕುತೂಹಲ ಅಂತೂ ಇದ್ದೇ ಇದೆ. ಇದನ್ನ ಹೊರತುಪಡಿಸಿ ನಾವು ಬೇರೆ ಕ್ಷೇತ್ರಗಳನ್ನ ನೋಡಿದ ಸಂದರ್ಭದಲ್ಲಿ ಅಂತ ದೊಡ್ಡ ಮಟ್ಟದ ಯಾವುದೇ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಯಾವ ಹೆಸರುಗಳನ್ನ ನಾವು ಮೊದಲಿಂದಲೂ ಪ್ರಿಡಿಕ್ಟ್ ಮಾಡ್ತಾ ಬಂದಿದ್ವಿ ಅದೇ ಹೆಸರಾಗಿದೆ. ಒಂದು ಬೀದರ್ನಲ್ಲಿ ಒಂದಷ್ಟು ವ್ಯತ್ಯಾಸ ಆದಂಗೆ ಕಾಣಿಸ್ತಾ ಇದೆ, ಯಾಕಂದ್ರೆ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು, ಒಂದು ವರ್ಚಸ್ ಇತ್ತು, ಅವ್ರಿಗೊಂದು ನೇಮ್ ಫೇಮ್ ಇತ್ತು, ಅವರನ್ನೇ ಕ್ಯಾಂಡಿಡೇಟ್ ಮಾಡ್ಬೇಕು ಅನ್ನುವಂತ ಚರ್ಚೆಗಳಿತ್ತು. ಆದ್ರೆ ಕೊನೆ ಹಂತದಲ್ಲಿ ಒಂದಷ್ಟು ಜಟಾಪಟಿ ನಡೆದಂಗಿದೆ. ಈಶ್ವರ್ ಖಂಡ್ರೆ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವಂತ ವಿಚಾರದಲ್ಲಿ ಬಹುತೇಕ ಸಕ್ಸಸ್ ಕಂಡಂಗೆ ಕಾಣಿಸ್ತಾ ಇದೆ. ನಿನ್ನೆ ಕೂಡ ದೆಹಲಿಯಲ್ಲಿ ಇದ್ರು ಅವರು, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಒತ್ತಾಯವನ್ನ ಮಾಡಿದ್ರು. ಹಾಗೆ ನೋಡಿದ್ರೆ ಬೀದರ್ನಲ್ಲಿ ಇಷ್ಟು ದಿನ ಯಾವ ಸಂಭಾವ್ಯ ಅಭ್ಯರ್ಥಿಯ ಹೆಸರು ಇರ್ತಾವೆ, ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಹೆಸರಿತ್ತು, ಅದು ಬದಲಾವಣೆ ಆಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ.
ಇದನ್ನು ಹೊರತುಪಡಿಸಿದ್ರೆ ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತಾ ಪಾಟೀಲ್ ಹೆಸರು ಅಂತಿಮಗೊಂಡಿರುವಂತದ್ದಿದೆ. ಉತ್ತರ ಕನ್ನಡದಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಬಹಳ ಸುದೀರ್ಘವಾದಂತ ಚರ್ಚೆ ನಡೆದಿತ್ತು, ಅಲ್ಲಿ ಸರ್ವೆಗಳು ಕೂಡ ನಡೆದಿತ್ತು. ಈಗ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಕೊಡುವಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕಾರಣ ಏನು ಅಂದ್ರೆ, ಕಿತ್ತೂರು ಮತ್ತು ಖಾನಾಪುರ ಎರಡು ವಿಧಾನಸಭಾ ಕ್ಷೇತ್ರಗಳು ಉತ್ತರ ಕನ್ನಡಕ್ಕೆ ಸೇರುತ್ತೆ, ಕಾಂಗ್ರೆಸ್ಗೆ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು. ಜೊತೆಗೆ ಉತ್ತರ ಕನ್ನಡದಲ್ಲಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದೆ. ಆ ಕಾರಣಕ್ಕಾಗಿ ಮರಾಠರಿಗೆ ಟಿಕೆಟ್ ಕೊಟ್ರೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲೂ ಹೆಚ್ಚಿನ ಲೀಡ್ ಅನ್ನ ತೆಗೆದುಕೊಳ್ಬಹುದು. ಜೊತೆಗೆ ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಲೀಡ್ ತೆಗೆದುಕೊಂಡು ಗೆಲ್ಲುವಂತ ಸಾಧ್ಯತೆಗಳು ಇದಾವೆ ಅನ್ನುವ ಕಾರಣಕ್ಕಾಗಿ ಅಂಜಲಿ ದಿಂಬಾಳ್ಕರ್ ಅವರಿಗೆ ಕೊಡಲಾಗಿದೆ. ಇದನ್ನು ಹೊರತುಪಡಿಸಿದ್ರೆ ಅಂತ ದೊಡ್ಡ ಮಟ್ಟದ ಬದಲಾವಣೆಗಳು ಏನು ಕಾಣಿಸ್ತಾ ಇಲ್ಲ. ಆದ್ರೆ ಬಹುತೇಕರಲ್ಲಿ ಇಲ್ಲಿ ಏನಾಗ್ತಾ ಇದೆ, ಒತ್ತಾಯ ಪೂರ್ವಕವಾಗಿ ನಿಲ್ಲಿಸ್ತಾ ಇರುವಂತ ಕೇಸಸ್ ಗಳು ಕೂಡ ಜಾಸ್ತಿ ಇದೆ. ಬೆಂಗಳೂರು ದಕ್ಷಿಣ ತೆಗೆದುಕೊಂಡ್ರೆ ಅಲ್ಲಿ ಸೌಮ್ಯಾರೆಡ್ಡಿ ಅವ್ರಿಗೆ ಇಷ್ಟ ಇರಲಿಲ್ಲ, ರಾಮಲಿಂಗ್ ರೆಡ್ಡಿ ಅವ್ರ ಮೇಲೆ ಒತ್ತಡ ಹಾಕಿ ಅವ್ರು ನಿಲ್ಲಿಸುವಂತ ಪರಿಸ್ಥಿತಿ ಆಗಿದೆ. ಕೊನೆಗೆ ಯಾರು ಸಿಗ್ಲಿಲ್ಲ ಅಂತೇಳಿ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಮನ್ಸೂರ್ ಅವರ ಹೆಸರನ್ನ ತರಲಾಗಿದೆ. ಈ ತರದ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಕಾಣ್ತಾ ಇರುವಂತದ್ದು. ಮರುತೇಶ್ ಹಾಗೆ ಸಂಪರ್ಕದಲ್ಲಿರಿ, ಮಂಜು ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡಿತೀವಿ. ಒಟ್ಟಾರೆ ಅಳದು ತೂಗಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಟಿಕೆಟ್ ಅನ್ನ ಫೈನಲ್ ಮಾಡ್ತಾ ಇದೆ. ಅಲ್ಲಿ ಜಾತಿ ಲೆಕ್ಕಾಚಾರ, ಜನಬಲ, ಪ್ರಭಾವಿ, ಈ ಎಲ್ಲಾ ಅಸ್ತ್ರಗಳನ್ನು ಕೂಡ ಬಳಸಿ ಟಿಕೆಟ್ ಅನ್ನ ಫೈನಲ್ ಮಾಡ್ತಾ ಇದೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಲಿಸ್ಟ್ ಕೂಡ ಹೊರ ಬೀಳುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.